ತಾಲೂಕಾಗ್ಲೆ ವರ್ಷಾನುಗಟ್ಟಲೆ ಓಡಾಡಬೇಕು, ಕೆಲಸ ಮಾಡ್ತಾ ಇಲ್ಲ, ಖಾತಾ ಬದಲಾವಣೆ ಮಾಡ್ಕೊಡೋದಿಲ್ಲ. ಕೋಡಿಗೆ 30 ವರ್ಷ ಆಗಿದೆ, ತಾತ ಮಗ ಮೊಮ್ಮಗ ಬಂದ್ರೂ ಇನ್ನ ಕೋಡಿ ಆಗಿಲ್ಲ. ಮತ್ತೆ ಮೂವ್ಮೆಂಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ದ ತಾಲೂಕು. ಯಾರು ಬೆಂಚ್ಗಳಲ್ಲಿ ಇರೋದಿಲ್ಲ, ಯಾರು ವಿಡಿಯೋಗಳಂತೂ ಅಡ್ರೆಸ್ಸೇ ಇರೋದಿಲ್ಲ. ನಾವು ಸಾಲ ಮೊನ್ನೆ ಎಲೆಕ್ಷನ್ ಅಲ್ಲಿ ಹಳ್ಳಿ ಹಳ್ಳಿ ಹೋದಾಗ ರೈತರ ಸಮಸ್ಯೆಗಳು ಹೇಳಿದ್ದಾರೆ. 154 ಪಂಚಾಯತಿಗಳಿಂದ ನಮಗೆ ಜನ ನಮಗೆ ಏನು ಸಮಸ್ಯೆಗಳಿದೆ ಅಂತ ಹೇಳಿದ್ರೆ ಆ ಸಮಸ್ಯೆಗಳನ್ನು ಇಲ್ಲಿ ಕೊಟ್ಟಿದೆ. ತಾವು ಒಳ್ಳೆ ವಿಷಯ ಕೆಲಸ ತಗೊಂಡಿದ್ದೀರಿ, ಜನಸ್ಪಂದನ ಇದ್ರ ಬಗ್ಗೆ ಮೊನ್ನೆ ತಹಸೀಲ್ದಾರ್ಗಳು ಹೇಳಿದೆ. ಯಾವುದೇ ಕೆಲಸಗಳಿಲ್ಲ, ಆಗ್ತಾ ಇಲ್ಲ, ಎಲ್ಲದಕ್ಕೂ ಕಿರುಕುಳ ಕಿರುಕುಳ, ಓಡಾಡಬೇಕು ಬರಬೇಕು, ವರ್ಷಾನುಗಟ್ಟಲೆ ಕೆಲಸ ಮಾಡೋದಿಲ್ಲ. ಇದನ್ನೆಲ್ಲ ಕ್ಲಿಯರ್ ಮಾಡಬೇಕು. ಮತ್ತೆ ಪಿ ಡಿ ಒಗಳಂತೂ ಆಫೀಸ್ಗಳಲ್ಲಿ ಯಾರೂ ಇರೋದಿಲ್ಲ. ಈ ಖಾತಾಗೆ ಖಾತಾ ಬಂದವರಿಗೆ ಎಲ್ಲ ಫಿಕ್ಸೆಡ್ ರೇಟ್ಸ್ ಆಗ್ತಿದೆ. ನಮ್ಮನ್ನು 1000 ಜನ ನಾನು ಹೇಳಿದ್ದೀನಿ 19 ತಾರೀಕು ಕೂತ್ಕೊಳ್ತೀವಿ ಅಂತ ಅಷ್ಟೊಂದು ಜನಸ್ಪಂದನೆ ಮಾಡಿದ್ದಾರೆ. ನಾವು ಇಡೀ ಜಿಲ್ಲೆಯಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಇಡೀ ಜಿಲ್ಲೆಯಲ್ಲಿ ರೈತರಿಗೆ ಸಮಸ್ಯೆ, ರೈತಾಪಿ ಜನಕ್ಕೆ ತೊಂದರೆ ಆಗಿದೆ. ಆದ್ದರಿಂದ ಇಡೀ ಜಿಲ್ಲೆಯಲ್ಲಿ MPಗೂ ಒಂದು ಅಹವಾಲು ಕೊಟ್ಟಿದ್ದೇನೆ. ಇದು ನಾವು ಜಾಯಿಂಟ್ ಆಗಿ ಮಾಡಬೇಕು ಅಂತ ಕೂತ್ಕೊಂಡಿದ್ರೆ ಬಹಳ ಸಂತೋಷ. ಇದ್ರ ಬಗ್ಗೆ ಸೂಕ್ತ ಕ್ರಮ ಜಾಯಿಂಟ್ ಅಂದರೆ ಇದು ಇದಲ್ಲ ಸರ್, ನೀವು ಶಾಸಕರಾಗಿ ಕೂತ್ಕೊಂಡಿದ್ದೀನಿ, ನೀನು ಮಾತ್ರ ಪ್ಲೀಸು ರೈತರು ಶಾನ ಓ ರೈ ಪೈ ಕೊಟ್ಟೆ ಲೆವೆಲ್ ಕೊಟ್ಟಿರೋ ಆಫಿಷಿಯಲ್ಸ್ ಆ ಲೆವೆಲ್ ಪೈ ಅದು ಒಂದು ಚೆನ್ನಾಗಿ ಗೊತ್ತಾಗಿದ್ದಾರೆ ಏನು ತಿಳಿದವರಿಗೆ. ಇದ್ರ ಬಗ್ಗೆ ಆ ಪ್ರಶ್ನೆಗೆ ರೈತಾಪಿ ಜೊತೆಗೆ ತಾಲೂಕು ಆಫೀಸಿಂದ ಮತ್ತೆ ಇ ಆಫೀಸಿಂದ ತಾನು ತಾಲೂಕು ಅಧಿಕಾರಿಗೆ ತುಂಬಾ ತೊಂದರೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಕೂಡಲೇ ಅದು ಕ್ರಮ ಕೈಗೊಂಡು ಮುಂದಿನ ರೀತಿಯಲ್ಲಿ ಏನು ತೊಂದರೆ ಆಗದಂಗೆ ಕಾಪಾಡತಕ್ಕಂತ ಜವಾಬ್ದಾರಿಯನ್ನು ವಹಿಸ್ಕೊಳ್ತೀನಿ. ಥ್ಯಾಂಕ್ ಯು. ರೈತರಿಗೆ ತೊಂದರೆ ಆಗ್ಬಾರ್ದು, ಕೃಷಿ ಮಾಡಲಿ, ತಾಲೂಕು ಆಫೀಸ್ ಓಡಾಡೋದು ಬೇಡ ಅಂತ ಅಷ್ಟೇ.